ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಬಸವರಾಜ ಬೊಮ್ಮಾಯಿ ಹಾಗೂ ಮೂಲಭೂತ ಸೌಕರ್ಯ ಹಾಗೂ ವಸತಿ ಸಚಿವರಾದಂತ ವಿ ಸೋಮಣ್ಣನವರು ಮತ್ತು ಹಲವಾರು ಮಂತ್ರಿ ಮಹೋದಯರೊಂದಿಗೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಅಗ್ರಹಾರ ದಾಸರಳ್ಳಿ ವಾರ್ಡ್ನಲ್ಲಿ ಆಯೋಜಿಸಿದಂತ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿರವರು ವಸತಿ ಸಚಿವ ಜನನಾಯಕ ಶ್ರೀ ವಿ ಸೋಮಣ್ಣನವರ ಕಾರ್ಯವನ್ನು ಶ್ಲಾಘಿಸಿ ಮಾತನಾಡಿದರು. ಸೋಮಣ್ಣನವರ ವೇಗಕ್ಕೆ ನಾವು ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ. ಅವರು 20 ವಯಸ್ಸಿನ ಯುವಕನಂತೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇಂಚು ಭೂಮಿಯನ್ನು ಕೂಡ ಅವರು ಬಿಡೋದಿಲ್ಲ. ಜನರಿಗೋಸ್ಕರ ಜನಸೇವೆಗೋಸ್ಕರ ಮುಡುಪಾಗಿಡ್ತಾರೆ ಎಂದರು. ಹಾಗೆ ಅವರ ಮಗ ಅರುಣ್ ಸೋಮಣ್ಣನವರು ಕೂಡ ತಂದೆಯಂತೆಯೇ ಮಗ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಜನಸೇವೆಯನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಅರುಣ್ ಸೋಮಣ್ಣನವರು. ಅವರು ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತುಗಳನ್ನು ಆಡಿದರು. ಹಾಗೂ ನಮ್ಮ ಸಚಿವರಾಗಿರ್ತಕ್ಕಂಥ ಸೋಮಣ್ಣನವರ ಪರವಾಗಿ ಒಂದು ಸನ್ಮಾನ ಅಭಿಮಾನಪೂರ್ವಕವಾಗಿರ್ತಕ್ಕಂಥ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಈ ಶಾಲೆಯ ಅಭಿವೃದ್ಧಿಗಾಗಿ ಸತತ ಶ್ರಮಿಸಿರ್ತಕ್ಕಂಥವರು ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಮುಖ್ಯೋಪಾಧ್ಯಾಯರು ದಯಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿ ಎಲ್ಲೆಲ್ಲಿ ಬಡವರು ಮಕ್ಕಳು ಪ್ರೈವೇಟ್ ಶಾಲೆಗಳಿಗೆ ಹೋಗಿ ಒದ್ದಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಆಸರೆಯಾಗಿ ನಿಲ್ಲಬೇಕು ಅನ್ನೋ ಮಾತನ್ನು ನಿಮಗೂ ಕೂಡ ಹೇಳ್ತಾ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಮೃತಾಸ್ತಂತೆ ನೀವು ಇಬ್ಬರಿಗೆ ಮಾತ್ರ ಸನ್ಮಾನ ಮಾಡ್ತೀವಿ. ಮಂತ್ರಿಗಳು ಯಾರಿಗೂ ಕೂಡ ಸನ್ಮಾನಗಳಿಲ್ಲ. ಆದರೆ ದಯಮಾಡಿ ಯಾರು ಅನ್ಯತಾ ಬಳಸ್ಕೋಬಾರ್ದು ಅನ್ನೋ ಮಾತನ್ನು ಹೇಳಿ ಸದಸ್ಯರಿಗೆ ಅಣ್ಣ ಆಗಿರುವಂಥ ನಮ್ಮ ಸೋಮಣ್ಣ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಹಿರಿಯ ನಾಯಕರೇ, ಸಂಸತ್ ಸದಸ್ಯರು, ಮಾನ್ಯ ಮಂತ್ರಿಗಳೇ, ಹಿಂದಿನ ಕಾರ್ಪೊರೇಟರ್ ಮುಂದಾಗುವಂಥ ಕಾರ್ಪೊರೇಟರ್ಗಳೇ, ನೆರೆದಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿ, ಭಾಳ ಸಂತೋಷ ಆಗ್ತದೆ. ಬೆಂಗಳೂರು ನಗರದಲ್ಲಿ ಇವತ್ತು ಒಂದು ಸರ್ಕಾರಿ ಶಾಲೆ ಪುನರ್ಜೀವಗೊಂಡು ತಲೆ ಎತ್ತಿ ನಿಂತು ಸಾವಿರಾರು ಜನರಿಗೆ ವಿದ್ಯಾರ್ಜನೆ ಆಗ್ತದೆ ಅಂತಂದರೆ ಇದೊಂದು ದಾಖಲೆ ಅಂತ ನನಗನ್ನಿಸ್ತಾ ಇದೆ. ವಿಶೇಷವಾಗಿ ಖಾಸಗೀಕರಣ ಉದಾರೀಕರಣ ಆದಮೇಲೆ ಬೆಂಗಳೂರಂಥ ನಗರದಲ್ಲಿ ಮೊದಲು ಸರ್ಕಾರಿ ಶಾಲೆಗಳಿದ್ವು, ಸರ್ಕಾರಿ ಆಸ್ಪತ್ರೆಗಳಿದ್ವು. ಆ ಎಲ್ಲ ಸೇವೆ ಜನರಿಗೆ ಮಾಡುವಂಥ ಈ ಎಲ್ಲ ಸಂಸ್ಥೆಗಳು ಇವತ್ತು ಖಾಸಗಿ ವಲಯದಲ್ಲಿ ಅತಿ ಹೆಚ್ಚಾಗಿದೆ, ಅವು ಸೇವೆಗಳನ್ನು ಮಾಡ್ತಾ ಇದ್ವು. ಖಾಸಗಿ ವಲಯದಲ್ಲಿರುವಂಥವ್ರಿಗೆ ಪೈಪೋಟಿಯನ್ನು ಕೊಟ್ಟು ಅಷ್ಟೇ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡುವಂಥ ಕೆಲಸ ಇವತ್ತು ಸರ್ಕಾರಿ ಶಾಲೆಯಲ್ಲಿ, ಹೈಸ್ಕೂಲ್ನಲ್ಲಿ, ಈ ಅಗ್ರಹಾರ ದಾಸರಳ್ಳಿ ತಾವು ಪ್ರೌಢಶಾಲೆ ಇತ್ತು, ಆ ಪ್ರೌಢಶಾಲೆಯನ್ನು ಅಭಿವೃದ್ಧಿ ಮಾಡಿದ್ದೀರಿ. ಅದರ ಜೊತೆಗೆ ಪದವಿ ಪೂರ್ವ ಕಾಲೇಜನ್ನು ಕೂಡ ಸೇರಿಸಿರುವಂಥದ್ದು ಭಾಳ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಸೋಮಣ್ಣವರ ನೇತೃತ್ವದಲ್ಲಾಗಿದೆ. ಸೋಮಣ್ಣವರ ವೇಗಕ್ಕೆ ನಾವೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ನಮ್ಮ ಹಿರಿಯರು, ಆದರೆ ಕೆಲಸ ಮಾಡೋದ್ರಲ್ಲಿ ಎಷ್ಟಣ್ಣ ಏಜ್ ನಿಮಗೆ? 70+. ಏಜ್ 70+, ಶಕ್ತಿ 20+. ಅಷ್ಟು ಕೆಲಸ ಮಾಡ್ತಾರೆ. ನಗರದಲ್ಲಿ ಸೇವೆಯನ್ನು ಒದಗಿಸೋದು ಕಷ್ಟ ಅಂಥದ್ರಲ್ಲಿ ಎಲ್ಲ ಅಧಿಕಾರಿಗಳನ್ನು ಜೋಡಿಸಿಕೊಂಡು ಅವ್ರಿಗೂ ಹುರುಪು ಹುಮ್ಮಸ್ಸನ್ನು ತುಂಬಿ ಕೆಲಸವನ್ನು ಮಾಡ್ತಿರುವಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷವಾಗಿದೆ. ಅವರು ಇಂಚು ಇಂಚು ಜಮೀನನ್ನು ಸಾರ್ವಜನಿಕರಿಗೆ ಒಳ್ಳೆತಕ್ಕಾಗಿ ಬಳಕೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಿರೋದು ನಾನು ಗಮನಿಸಿದ್ದೆ.
ನಾನು ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ಬಂದಿದ್ದೆ ಅವತ್ತು 30,000 ಕ್ಕಿಂತ ಹೆಚ್ಚು ಜನರಿಗೆ ಆಹಾರ ಪದಾರ್ಥ ದಿನಸಿಗಳನ್ನು ಹಂಚಿದ್ರು ಯಾವುದೇ ಸಂದರ್ಭದಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಹಿಂದೆಂದು ಇರೋದಿಲ್ಲ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನ ಮಾಡುತ್ತಾರೆ ಹೀಗಾಗಿ ನಮಗೆಲ್ಲರಿಗೂ ಕೂಡ ಅವರು ಒಂದು ರೀತಿಯಲ್ಲಿ ಮಾದರಿ ಬೆಂಗಳೂರು ನಗರ ಅವತ್ತು ನಾನು ಹೋಮ್ ಮಿನಿಸ್ಟರ್ ಆಗಿ ಬಂದಿದ್ದೆ ಸೋಮಣ್ಣ ಇವತ್ತು ಬೆಂಗಳೂರು ಮಿನಿಸ್ಟರ್ ಆಗಿ ಬಂದಿದ್ದೆ ಪೊಲೀಸ್ ಸ್ಟೇಷನ್ ಕೊಡೋದು ಆದ್ರೆ ಇವತ್ತು ಬೆಂಗಳೂರು ಮಂತ್ರಿ ಆಗಿ ಬಂದಿದ್ದೆ ಬೆಂಗಳೂರು ಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯ ಜೊತೆಗೆ ಬೆಂಗಳೂರು ಮಂತ್ರಿ ಆಗಿದ್ದರಿಂದ ನನ್ನ ಮೇಲೂ ಕೂಡ ಬಹಳ ಗುರುತಿರುವಂತ ಒಂದು ಜವಾಬ್ದಾರಿ ಇದೆ ಬೆಂಗಳೂರು ನಗರಕ್ಕೆ ಒಂದು ಹೊಸ ವಿಷನ್ ಅನ್ನು ಕೊಟ್ಟರು ಅದನ್ನ ಸಮಗ್ರವಾದಂತ ಅಭಿವೃದ್ಧಿಯನ್ನ ಮಾಡಿ ಎಲ್ಲ ಸೇವೆಗಳನ್ನು ನಾಗರಿಕರಿಗೆ ಒದಗಿಸುವಂತ ಕೆಲಸವನ್ನ ನಾನು ಮಾಡೋದಕ್ಕೆ ಸಿದ್ಧನಿದ್ದೇನೆ ಅನ್ನುವಂತ ಮಾತು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಬೆಂದ ಕಾಳೂರು ಇದ್ದಿದ್ದು ಬೆಂಗಳೂರು ಆಗಿದೆ ಬೆಂಗಳೂರು ಇದ್ದಿದ್ದು ಮಹಾನಗರ ಬೆಂಗಳೂರು ಆಯಿತು ಆಮೇಲೆ ಈಗ ಬೃಹತ್ ಮಹಾನಗರ ಆಗಿದೆ ಬೆಳಿತಾ ಹೋಗ್ತಾ ಇದೆ ಬೆಳವಣಿಗೆ ಆಗಿದೆ ಅಭಿವೃದ್ಧಿ ಆಗಬೇಕು ಆದ್ದರಿಂದ ಯಾವ ಯಾವ ವಲಯಗಳಿಗೆ ಯಾವ ರೀತಿ ಸೇವೆಗಳನ್ನು ಮಾಡುವಂತ ಒಂದು ಸಮಗ್ರವಾದಂತ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೇನೆ ನಾಗರಿಕರಿಗೆ ಏನು ಬೇಕೋ ಅವರ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಕೆಲಸವನ್ನು ನಾವು ಬರುವಂತ ದಿನಗಳಲ್ಲಿ ನಾಗರಿಕ ಸೇವೆಗಳನ್ನು ನಾವು ಮಾಡ್ತೇವೆ ವಿನೂತನವಾದಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಇದರಲ್ಲಿ ಕಾಮಗಾರಿಯ ಜೊತೆಗೆ ತಂತ್ರಜ್ಞಾನವನ್ನು ತಂತ್ರಾಂಶ ಜ್ಞಾನವನ್ನು ಕೂಡ ಬಳಕೆ ಮಾಡಬೇಕನ್ನುವಂತ ಒಂದು ಚಿಂತನೆ ಮಾಡಿದ್ದೇವೆ ನಮ್ಮ ಯುವ ಸಂಸತ್ ಸದಸ್ಯರಾದಂಥ ತೇಜಸ್ವಿ ಸೂರ್ಯರು ಅದರಲ್ಲಿ ಬಹಳಷ್ಟು ತಿಳ್ಕೊಂಡವರಾಗಿದ್ದಾರೆ ಮುಂದಿದ್ದಾರೆ ಅವರ ಸೇವೆಯನ್ನು ಕೂಡ ಈ ಇಡೀ ನಗರದ ತಂತ್ರಾಂಶವನ್ನು ರೀತಿ ನಾಗರಿಕರ ಸೇವೆಗೆ ಅರ್ಪಣೆ ಮಾಡಬೇಕು ಆ ಚಿಂತನೆಯಲ್ಲಿ ನಾನು ಮಾಡ್ತಾ ಇದ್ದೇನೆ ಬೆಂಗಳೂರಿಗೆ ಒಂದು ಈಗ ತಾನೇ ನಾನು 108 ಆಂಬ್ಯುಲೆನ್ಸ್ ಮಾಡುವಾಗ ಬೆಂಗಳೂರಿಗೆ ತಂದೇ ಆದಂಥ ಹೆಲ್ತ್ ಸಿಸ್ಟಮನ್ನು ಇಂಡಿಪೆಂಡೆಂಟ್ ಹೆಲ್ತ್ ಸಿಸ್ಟಮನ್ನು ಮಾಡೋದಕ್ಕೆ ನಾನು ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಯಾಕಂದರೆ ಹೆಲ್ತು ಈ ಕಡೆ ಮಹಾನಗರ ಪಾಲಿಕೆಗೂ ಇಲ್ಲ ಈ ಕಡೆ ಡಿಪಾರ್ಟ್ಮೆಂಟಲ್ಲೂ ಕೂಡ ಇಲ್ಲ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಒಂದೇ ಸಿಸ್ಟಮಲ್ಲಿ ತರುವಂಥ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೇವೆ ಮತ್ತು ಇದಕ್ಕೆ ಮೂಲಭೂತ ಸೌಕರ್ಯಕ್ಕೆ ಅತಿ ಹೆಚ್ಚು ಒತ್ತನ್ನು ನಾವು ಖಂಡಿತವಾಗಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಬೆಂಗಳೂರು ಬೃಹತ್ ಬೆಂಗಳೂರು ಅಂತಾರಾಷ್ಟ್ರೀಯ ಬೆಂಗಳೂರು ಆಗೋದಕ್ಕೆ ಎಲ್ಲ ಕಾರ್ಯಕ್ರಮವನ್ನು ನಾನು ರೂಪಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಸೋಮಣ್ಣ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇವರ ಸೇವೆ ಸದಾಕಾಲ ಇಲ್ಲಿ ಮುಂದುವರಿಲಿ ಅವರು ಅವರ ಸೇವೆ ನಿರಂತರವಾಗಿ ಈ ಕ್ಷೇತ್ರದ ಜನರಿಗೆ ಸಿಗುವಂತ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ತಂದೆಯಂತೆ ಮಗ ಆ ಒಂದು ಸೇವೆ ಅವರು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಅವರ ಸೇವೆಯೂ ಕೂಡ ನಿಮಗೆ ಮುಟ್ಲಿ ಅಂತ ಈ ಸಂದರ್ಭದಾಗ ಹೇಳಿ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಕಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ